ಎಲ್ರಿಗೂ ಶಿಕ್ಷಕರ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಾ, ವಿಶೇಷವಾಗಿ ಇವತ್ತು ಬೆಂಗಳೂರು ಚಲೋತ್ರಿ ಅಂದ್ರೆ ಮೂರನೇ ಬಾರಿ ನಾವೇನ್ ಮಾಡಿದ್ವಿ, ವರ್ಗಾವಣಾ ವಂಚಿತ ಶಿಕ್ಷಕರು ಮೂರನೇ ಬಾರಿ ಫ್ರೀಡಂ ಪಾರ್ಕ್ ಅಲ್ಲಿ ನಾವೇನ್ ಮಾಡಕತ್ತೀವಿ, ಈ ಪ್ರತಿಭಟನೆ ಅನ್ನೋ ರೂಪದಲ್ಲಿ ಇಲ್ಲಿ ಸೇರಿದ್ವಿ. ವಿಶೇಷವಾಗಿ ಎಲ್ಲರಿಗೂ ಗೊತ್ತೇ ಇದೆ ಯಾಕಪ್ಪ ಇಲ್ಲಿ ಮೂರನೇ ಸಾರಿ ನಾವು ಬೆಂಗಳೂರು ಚಲೋ ಅನ್ಕೊಂಡಿರೋದು ಅಂತಂದು ಹೇಳಿದ್ರೆ, ಶಿಕ್ಷಕರಿಗೆ 10, 15, 20, 25 ವರ್ಷಗಳಿಂದ ತಮ್ಮದಲ್ಲದ ತಪ್ಪುಗಳಿಗೆ, ವಿಶೇಷವಾಗಿ ಏನು ರೂಲ್ಸ್ಗಳಿದ್ದಾವಲ್ಲ ಅವೈಜ್ಞಾನಿಕ ರೂಲ್ಸ್ಗಳಿಂದ ವರ್ಗಾವಣೆ ಸಿಗದೇನೆ ವಂಚಿತರಾಗಿ ಸಾಕಷ್ಟು ಸಾವು ನೋವುಗಳನ್ನು ಅನುಭವಿಸ್ತಕ್ಕಂಥ ಶಿಕ್ಷಕರಿಗೆ ನ್ಯಾಯ ಕೇಳಬೇಕನ್ನೋ ಒಂದು ದೃಷ್ಟಿಕೋನದಲ್ಲಿ ನಾವೇನು ಮಾಡಿದ್ವಿ, ಇವತ್ತು ಅಸೆಂಬಲ್ ಆಗಿದ್ವಿ. ಈ ಸಾರಿನೂ ಹಿಂದಿನ ಸಾರಿನೂ ಸಹಿತ 2 ಸಾರಿ ನಾವು ಹಮ್ಮಿಕೊಂಡಿದ್ದು, ಇದು 3ನೇ ಸಾರಿ. ವಿಶೇಷವಾಗಿ ಶಿಕ್ಷಕರ ದಿನಾಚರಣೆಯನ್ನು ಇಲ್ಲೇ ಆಚರಣೆ ಮಾಡೋದ್ರ ಮೂಲಕ ಒಂದು ಸರ್ಕಾರ ಮತ್ತು ಇಲಾಖೆ ಗಮನವನ್ನು ಸೆಳೆಯಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ನಾವು ಹಮ್ಮಿಕೊಂಡಿದ್ವಿ. ದುರಂತ ಇದು ಯಾಕಂತ ಹೇಳಿ ಅಂದರೆ, ಇವತ್ತಿನ ದಿನ ನಾವೆಲ್ಲರೂ ಅತಿ ಖುಷಿಯಾಗಿ ಮಕ್ಕಳೊಂದಿಗೆ ಮತ್ತು ಸಹೋದ್ಯೋಗಿಗಳೊಂದಿಗೆ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಿ ಸಂಭ್ರಮಿಸಬೇಕಾಗಿತ್ತು. ಆದರೆ ನಮ್ಮ ನೋವಿನಲ್ಲಿ ಆ ಒಂದು ಆಚರಣೆಯನ್ನು ಮಾಡಲಿಕ್ಕೆ ಮನಸ್ಸು ಒಪ್ಪದೇ ಕಾರಣ, ಇಲಾಖೆ ಮತ್ತು ಸರ್ಕಾರದ ಒಂದು ಗಮನ ಸೆಳೆಯೋದು ದೃಷ್ಟಿಕೋನದಿಂದ ಮತ್ತೆ ಏನು ಮಾಡಿದ್ವಿ ಅಂತಂದೇಳಿದ್ರೆ, ಇವತ್ತಿನ ದಿನ ಆಯ್ಕೆ ಮಾಡಿಕೊಂಡು ನಾವು ಬೆಂಗಳೂರು ಚಲೋ 3 ಅಂದರೆ ವರ್ಗಾವಣೆಗಾಗಿ ಒಂದು ಬಾರಿ ವರ್ಗಾವಣೆ ಕೊಡ್ರಿ ಅನ್ನೋ ಒಂದು ಒಂದು ಟಾಪಿಕನ್ನು ಇಟ್ಕೊಂಡು ಇಲ್ಲಿ ಅಸೆಂಬಲ್ ಆಗಿದ್ವಿ. ಸಾಧ್ಯವಾದಷ್ಟು ಮಟ್ಟಿಗೆ ದಯವಿಟ್ಟು ಇಲಾಖೆ ಆಗಿರ್ಬೋದು ಮತ್ತು ಸರ್ಕಾರ ಆಗಿರ್ಬೋದು, ನಮ್ಮ ಸಂಘ ಸಂಸ್ಥೆಗಳಾಗಿರ್ಬೋದು, ಈ ಒಂದು ನ್ಯಾಯಯುತವಾದ ಒಂದು ಬೇಡಿಕೆಗೆ ಸ್ಪಂದಿಸಿ ಆದಷ್ಟು ಬೇಗನೆ ನಮ್ಮ ನೋವನ್ನು ಅಂತೆ ಮಾಡಬೇಕಂತಂದು ಹೇಳ್ಕೊಳ್ತೀವಿ. ಮತ್ತೆ ಮತ್ತೆ ಪದೇ 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 ಶಿಕ್ಷಕರು ಬೀದಿಗಿಳಿದು ಹೋರಾಟ ಮಾಡದೇ ರೀತಿಯಲ್ಲಿ ಅವರು ಇದನ್ನು ಕೊನೆ ಮಾಡಬೇಕಂತಂದೇಳಿ ಮಾಧ್ಯಮಗಳ ಮೂಲಕ ಕೇಳ್ಕೊಳ್ತೀವಿ.